ಹೆಲ್ಲೋ ಇಂಜಿನಿಯರಿಂಗ್ ಆ್ಯಸ್ಪುಡೆಂಟ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ವಿಡಿಯೋದಲ್ಲಿ ಇವತ್ತಿನ ಪೇಪರ್ ಕಟ್ಟಿಂಗ್ ಒಂದು ಜನ್ರಲ್ ಡಿಸ್ಕಷನ್ ಯಾಕೆ ಅಂದರೆ ತುಂಬ ಜನ ಕೇಳ್ತಿರ್ತೀರಾ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಈಗ ಹೀಗಿದೆ ಈ ಪ್ಯಾಕೇಜ್ ಎಷ್ಟು ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಮಿನಿಮಮ್ ಪ್ಯಾಕೇಜ್ ಎಷ್ಟು ಆ್ಯಾವ್ರೇಜ್ ಪ್ಯಾಕೇಜ್ ಎಷ್ಟು ಕೋರ್ ಕಂಪನಿ ಬರುತ್ತಾ ಏನೇನೋ ತಲೆ ಕೆರ್ಸ್ಕೊತಾ ಇರ್ತೀರ ಇಟ್ ಈಸ್ ಔಟ್ ಆಫ್ ಅವರ್ ಸಬ್ಜೆಕ್ಟ್ ಅದು ಕಾಲೇಜಿನ ಕಂಟ್ರೋಲಲ್ಲೂ ಇಲ್ಲ ನಿಮ್ಮ ಕಂಟ್ರೋಲಲ್ಲೂ ಇಲ್ಲ ನಮ್ಮ ಕಂಟ್ರೋಲಲ್ಲೂ ಇಲ್ಲ ಲಾಸ್ಟ್ ಇಯರು ಕ್ಯಾಂಪಸ್ ರೆಕ್ರೂಟ್ಮೆಂಟು ಇನ್ಕ್ಲೂಡಿಂಗ್ ಐ ಐ ಟಿಸು ಎನ್ ಐ ಟಿಸು ತುಂಬ ಕಡಿಮೆ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸೇ ಆಗಿರಲಿಲ್ಲ ಬಟ್ ಈ ವರ್ಷ ನೋಡಿ ಟಾಪ್ ಟೆಕ್ ಕಂಪನಿಗಳಿಂದ ನೇಮಕ ಅಭಿಯಾನ ಬೆಂಗಳೂರು ಸೇರಿ ಪ್ರಮುಖ ನಗರಗಳಲ್ಲಿ ಕ್ಯಾಂಪಸ್ ಸಂದರ್ಶನ ಐ ಟಿ ಕಂ ಕಂಪನಿಗಳಿಂದ ನೇಮಕ ಸುಗ್ಗಿ ಟೋಟಲು ತೊಂಬತ್ತು ಸಾವಿರ ನೇಮಕಗಳು ಈ ವರ್ಷ ನಡೆಯುವ ನಿರೀಕ್ಷೆ ಟಿ ಸಿ ಎಸ್ ನಲವತ್ತು ಸಾವಿರ ಇನ್ಫೋಸಿಸ್ ಇಪ್ಪತ್ತು ಸಾವಿರ ಎಚ್ ಸಿ ಎಲ್ ಹನ್ನೆರಡು ಸಾವಿರ ವಿಪ್ರೋ ಹತ್ತು ಸಾವಿರ ಟೆಕ್ ಮಹಿಂದ್ರ ಆರು ಸಾವಿರ ಇಷ್ಟೆಲ್ಲ ಕಂಪ್ನಿಗಳಿರೋದು ತುಂಬ ಕಂಪ್ನೀಸ್ ಇದೆ ಇಂಡಿಯಾದಲ್ಲಿ ಅದೇ ಲಾಸ್ಟ್ ಇಯರೆಲ್ಲ ಹೊಸ ಹೊಸಬರ ನೇಮಕವನ್ನು ರದ್ದುಗೊಳಿಸಿದ್ದ ಇನ್ಫೋಸಿಸ್ ಕೂಡ ಈಗ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ನೇಮಕಕ್ಕೆ ಮುಂದಾಗಿದೆ ಲಾಸ್ಟ್ ಟೈಮ್ ಅವರು ನೀಟಾಗಿ ಅನೌನ್ಸ್ ಮಾಡಿಬಿಟ್ಟಿದ್ರು ನಾವು ಯಾರನ್ನೂ ರೆಕ್ರೂಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಒಬ್ಬರು ಇಬ್ಬರನ್ನೆಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ರೆಕ್ರೂಟ್ ಮಾಡ್ಕೋತಾ ಇದ್ದರು ಮಾಡಿಕೊಳ್ಳಿಲ್ಲ ಕಾಲೇಜರು ಏನು ಮಾಡಬೇಕಾಗತ್ತೆ ಆಮೇಲೆ ನೀವೇ ಈಗ ಅಡ್ಮಿಟ್ ಆಗ್ತಾ ಇದ್ದೀರಾ ತುಂಬ ಜನ ತುಂಬ ಜನ ಕ್ವಶನ್ ಕೇಳ್ತೀರಾ ಸರ್ ಪ್ಲೇಸ್ಮೆಂಟ್ ಹೇಗಿದೆ ಅಂತ ಮಾರ್ಕೆಟ್ ಡೌನ್ ಇದ್ದರೆ ಕಾಲೇಜರು ಏನೂ ಮಾಡಲಿಕ್ಕಾಗಲ್ಲ ಅದು ಏನೇನೂ ಮಾಡಲಿಕ್ಕಾಗಲ್ಲ ಇನ್ನು ನಾಲ್ಕು ವರ್ಷಕ್ಕೆ ಪ್ಲೇಸ್ಮೆಂಟ್ಸ್ ಹೆಂಗಿರುತ್ತೆ ಕಂಪ್ಯೂಟರ್ ಸೈನ್ಸ್ಗೆ ಸ್ಕೋಪ್ ಹೆಂಗಿರುತ್ತೆ ಎಲೆಕ್ಟ್ರಾನಿಕ್ಸ್ ಸ್ಕೋಪ್ ಹೆಂಗಿರುತ್ತೆ ಸೈಬರ್ ಸೆಕ್ಯೂರಿಟಿ ಸ್ಕೋ ಸ್ಕೋಪ್ ಹೇಗಿರುತ್ತೆ ನೋ ಒನ್ ಕೆನ್ ಪ್ರೆಡಿಕ್ಟ್ ಏನೋ ಒಂದು ಹೇಳ್ಬೋದು ಅದು ನಾಲ್ಕು ವರ್ಷಕ್ಕೆ ಅದು ಆದರೂ ಆಗ್ಬೋದು ಸುಳ್ಳಾದರೂ ಆಗ್ಬೋದು ಬಟ್ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಈಗ ಇನ್ಫೋಸಿಸರ್ಗೆ ಈ ವರ್ಷ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ತಗೋ ಇಪ್ಪತ್ತು ಸಾವಿರ ರೆಕ್ರೂಟ್ ಮಾಡ್ಕೋತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಯಾಕಂದರೆ ಲಾಸ್ಟ್ ಇಯರ್ ಅವರು ಯಾವ ಕ್ಯಾಂಪಸ್ಗೆ ಹೋಗಿಲ್ಲ ಅವರು ಹೋಗಿಲ್ಲ ಟಿ ಸಿ ಎಸ್ ಅವರು ಹೋಗಿರಲಿಲ್ಲ ಹಾಗಾಗಿ ಈಗ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಒಂದೇ ಸರಿ ಹೋಯಿತು ಅಂದರೆ ಎಲ್ಲಿ ಕೆಲಸ ಸಿಗುತ್ತೆ ಹಾಗಾಗಿ ಎಷ್ಟೊಂದು ಕಾಲೇಜುಗಳಲ್ಲಿ ರೆಕ್ರೂಟ್ಮೆಂಟು ಸ್ಟಾರ್ಟೇ ಆಗಲಿಲ್ಲ ಇನ್ನೊಂದಷ್ಟು ಕಡೆ ಸುಮಾರಾಗಿ ಆಗ್ತಿತ್ತು ಇನ್ನು ಕೆಲವರು ನೋಡ್ಬಿಡ್ತಿರೋ ಆ ಕಾಲೇಜಲ್ಲಿ ಮೆಸೇಜಸ್ ಬರ್ತಿರತ್ತಲ್ಲ ಅದನ್ನು ಹೇಳ್ತಾ ಇದ್ದೀನಿ ಕಾಲೇಜಲ್ಲಿ ಸರ್ ಹೈಯೆಸ್ಟ್ ಪ್ಯಾಕೇಜ್ ಇಷ್ಟು ಅಂತ ಸರ್ ಎಷ್ಟು ಜನಕ್ಕೆ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿರುತ್ತೆ ಯಾರೋ ಒಬ್ಬರಿಗೆ ಸಿಕ್ಕಿರುತ್ತೆ ಇಬ್ಬರಿಗೆ ಸಿಕ್ಕಿರುತ್ತೆ ಅದನ್ನು ನೋಡಿಕೊಂಡು ನೀವು ಆ ಕಾಲೇಜ್ಗೆ ಹೋಗಿ ಸೇರ್ಕೊಳ್ಳೋಕ್ಕಾಗತ್ತಾ ಸೊ ನಿಮ್ಮ ಎಬಿಲಿಟಿ ನೋಡ್ಕೊಳ್ಳಿ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡೋದ ಕಡೆ ಗಮನ ಕೊಡಿ ಹ್ಯಾಕಾತ ಅಂದ್ಸಲ್ ಪಾರ್ಟಿಸಿಪೇಟ್ ಮಾಡೋದು ಗಮನ ಕೊಡಿ ಕಾನ್ಫರೆನ್ಸು ಅಟೆಂಡ್ ಮಾಡೋದ್ರ ಬಗ್ಗೆ ಗಮನ ಕೊಡಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಮಾಡೋ ಬಗ್ಗೆ ಗಮನ ಕೊಡಿ ಆನ್ಲೈನ್ ಕೋರ್ಸಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ ಈಗ ನಿಮ್ಮ ಕೆಲಸ ತಪಸ್ ಮಾಡೋ ಥರ ಕೆಲಸ ಮಾಡೋದಷ್ಟೇ ನಿಮ್ಮದು ಇನ್ನೂ ನೀವು ನೆಟ್ಟಿಲ್ಲ ಸರ್ ಯಾವ ಹಣ್ಣು ಬಿಡುತ್ತೆ ಆ ಹಣ್ಣಿಗೆ ಎಷ್ಟು ರೇಟ್ ಇರುತ್ತೆ ಈಗ ರೈತ ಕೇಳ್ತಾನೆ ನಾನು ಟೊಮೆಟೊ ಹಾಕಿದ್ದೀನಿ ಸರ್ ಅದು ಇನ್ನೊಂದು ಮೂರು ತಿಂಗಳಿಗೂ ಎರಡು ತಿಂಗಳಿಗೂ ಬರುತ್ತೆ ರೇಟ್ ಎಷ್ಟಿರುತ್ತೆ ಅಂದರೆ ಯಾರು ಏನು ಹೇಳೋಕ್ಕಾಗುತ್ತೆ ಎಷ್ಟು ರೇಟ್ ಬರುತ್ತೆ ಮಾವಿನ ಹಣ್ಣಿನ ಸೀಸನ್ ಒಂದೊಂದು ಸಾರಿ ಸೀಸನಲ್ಲಿ ಒಳ್ಳೆಯ ದುಡ್ಡು ಬರುತ್ತೆ ಇನ್ನೊಂದು ಸಾರಿ ಸರ್ ಬರೋದಿಲ್ಲ ಸೊ ನೋ ಒನ್ ಕೆನ್ ಪ್ರೆಡಿಕ್ಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇನ್ನಾಲ್ಕು ವರ್ಷಕ್ಕೆ ಯಾರು ಏನಿರುತ್ತೆ ಹೆಂಗೆ ಗೊತ್ತಾಗುತ್ತೆ ಎ ಎಮ್ ಎಲ್ ಕೋರ್ಸ್ ಏನಾಗುತ್ತೆ ಡೇಟಾ ಸೈನ್ಸ್ ಕೋರ್ಸ್ ಏನಾಗುತ್ತೆ ಐ ವಾ ಟಿ ವಿತ್ ಬ್ಲಾಕ್ ಚೈನ್ ಕೋರ್ಸ್ ಏನಾಗುತ್ತೆ ಯಾರು ನೋ ಒನ್ ಕೆನ್ ಪ್ರೊಡೆಕ್ಟ್ ಒನ್ಸ್ ಆನ್ ಎ ಟೈಮ್ ಬಯೋಟೆಕ್ನಾಲಜಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸೇರ್ಕೋತಿದ್ರು ಜನ ಅದಕ್ಕಿಂತ ಹಿಂದೆ ಕೆಮಿಕಲ್ ಇಂಜಿನಿಯರಿಂಗ್ ಸೇರ್ಕೋತಿದ್ರು ಜಾವಗಲ್ ಶ್ರೀನಾಥ್ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕರ್ನಾಟಕದ ಫೇಮಸ್ ಕ್ರಿಕೆಟರು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಅವರು ಓದಿದ್ದು ಅವ್ರು ಓದೋ ಕಾಲದಲ್ಲಿ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಸಿಕ್ಕಾಪಡೆ ಡಿಮ್ಯಾಂಡ್ ಇತ್ತು ಒಳ್ಳೊಳ್ಳೆ ಡೊನೇಷನ್ ಕೊಟ್ಟು ಹೋಗಿ ಸೇರ್ಕೊತಿದ್ರು ಈಗ ಎಲ್ಲಿದೆ ಕೇಳಿದಿರ ನೀವು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಅನ್ನೋ ಕೋರ್ಸ್ನ ಸೊ ಈ ಟೈಮ್ಗೆ ಏನೋ ಒಂದಿದೆ ನೀರ ಮೇಲಿನ ಗುಳ್ಳೆ ಥರ ನಾಲ್ಕು ದಿನಕ್ಕೆ ಹೊಡೆದೋಗುತ್ತೆ ಅದು ಸೊ ನೀವು ಗಮನ ಕೊಡಬೇಕಾಗಿರೋದು ಸ್ಕಿಲ್ಸ್ ಡೆವಲಪ್ ಮಾಡೋ ಮಾಡ್ಕೊಳ್ಳೋದ್ರ ಬಗ್ಗೆ ಅದು ಬಿಟ್ಟು ಒಂದು ತುಂಬ ತಲೆ ಇದ್ದಾರೆ ಪ್ಲೇಸ್ಮೆಂಟ್ 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 ಅಂತ ಪ್ಲೇಸ್ಮೆಂಟ್ ಮಾಡೋದು ಕಾಲೇಜಿನ ಜವಾಬ್ದಾರಿ ಇಫ್ ಯು ಆರ್ ಎಲಿಜಿಬಲ್ ಅಲ್ಲೊಬ್ಬರು ಪ್ಲೇಸ್ಮೆಂಟ್ ಆಫೀಸರ್ ಅಂತಿರ್ತಾರೆ ಅವ್ರು ಮಾಡ್ತಾರೆ ಅವರು ಏಕೆಂದರೆ ಕಾಲೇಜು ಐವತ್ತು ವರ್ಷ ನೂರು ವರ್ಷ ಅಡಿಬೇಕು ನೀವು ಆ ಕಾಲೇಜಲ್ಲಿರೋದು ನಾಲ್ಕು ವರ್ಷ ಮಾತ್ರ ಕಾಲೇಜು ನಿಮ್ಮ ಮಕ್ಕಳ ಕಾಲಕ್ಕೂ ಕಾಲೇಜ್ ಇರಬೇಕು ಅಂದರೆ ಸರ್ವೈವ್ ಆಗಬೇಕು ಒಳ್ಳೆ ಹೆಸರು ಬೇಕು ಅಂದರೆ ಅವರು ಪ್ಲೇಸ್ಮೆಂಟ್ ಮಾಡಲೇಬೇಕು ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡಲೇಬೇಕಾಗತ್ತೆ ಅವರು ನಿಮ್ಮ ಪೇರೆಂಟ್ಸು ಅಷ್ಟೇ ನಿಮಗೆ ಒಬ್ಬ ಒಂದು ಮಗು ಇರುತ್ತೆ ಇಲ್ಲ ಎರಡು ಮಗು ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊತಿರ ಆದರೆ ಕಾಲೇಜು ಐನೂರು ಸಾವಿರ ಎರಡು ಸಾವಿರ ಜನದ ಬಗ್ಗೆ ತಲೆ ಕೆಡಿಸ್ಕೋತಾರೆ ಯಾಕೆಂದರೆ ಅವರು ತುಂಬ ವರ್ಷ ಸರ್ವೈವ್ ಆಗಬೇಕು ನಿಮ್ಮ ಮಗು ಈ ವರ್ಷ ಹೋಗುತ್ತೆ ನಾಲ್ಕು ವರ್ಷಕ್ಕೆ ಹೊರಗಡೆ ಬರ್ತಾರೆ ಬಟ್ ಆ ಕಾಲೇಜು ಇನ್ನೂ ನಲವತ್ತು ವರ್ಷ ನಾನ್ನೂರು ವರ್ಷ ಬದುಕಬೇಕಾಗತ್ತೆ ಇದನ್ನು ಕಾಲೇಜಿನ ಕ್ಲೋಸ್ ಮಾಡಲಿಲ್ಲ ಮಾಡೋದಿಲ್ಲ ಹಾಗಾಗಿ ಎಲ್ಲರೂ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ ಪಡ್ತಾರೆ ಬೆಂಗಳೂರಲ್ಲಿರೋ ಕಾಲೇಜ್ ಇರ್ಬೋದು ಇಲ್ಲ ಯಾವುದೋ ರಿಮೋಟ್ ರೂರಲ್ಲಿರೋ ಕಾಲೇಜು ಇರ್ಬೋದು ಇವೆನ್ ಮಾರ್ಕೆಟ್ ಈಸ್ ಅಪ್ ಈ ಐ ಟಿ ಕಂಪ್ನಿಗಳು ಎಲ್ಲಿ ಬೇಕಾದರೂ ಹೋಗಿ ಯಾರು ಬೇಕಾದರೂ ತೊಗೋತಾರೆ ಅವ್ರಿಗೆ ಏನಾದರೂ ಪ್ರಾಜೆಕ್ಟ್ ಸಿಗಲಿಲ್ಲ ಅಂದ್ಕೊಳ್ಳಿ ಅವ್ರಿಗೆ ಪ್ರಾಜೆಕ್ಟ್ ಸಿಗಲಿಲ್ಲ ಅಂದ್ಕೊಳಿ ಪಾಪ ಅವರು ಏನು ಮಾಡ್ತಾರೆ ನಿಮ್ಗೆ ಆಫರ್ ಲೆಟ್ರ್ ಕೊಟ್ಟಿರ್ತಾರೆ ಬಟ್ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡಲ್ಲ ವೆಯ್ಟ್ ವೇಟ್ 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 ಅಂತ ಅಂತಾರೆ ನೆಕ್ಸ್ಟು ಆಫೀಸ್ಗೆ ಹೋದ್ರೂ ನಿಮಗೆ ಬೆಂಚ್ ಮೇಲೆ ಹಾಕ್ತಾರೆ ಪ್ರಾಜೆಕ್ಟ್ ಕೊಡೋದಿಲ್ಲ ಸೊ ಈ ಥರ ತುಂಬ ಸಿಚುವೇಷನ್ಸ್ ಇರುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಪ್ಲೇಸ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಆ ಕಂಪ್ ಆ ಕಾಲೇಜಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಇದೆ ಈ ಕಾಲೇಜಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಇದೆ ಅವ್ರು ಎನ್ ಐ ಆರ್ ಎಫ್ ಡೇಟಾ ಕೆಲವರೆಲ್ಲ ಡೌನ್ಲೋಡ್ ಮಾಡಿ ಓದ್ ನೋಡ್ತಾ ಇರ್ತೀರ ಎನ್ ಐರ್ ಎಫಲ್ಲಿ ಹೇಳಿರ್ತಾರೆ ಹೈಯೆಸ್ಟ್ ಪ್ಯಾಕೇಜ್ ಇಷ್ಟು ಅಂತ ದಯವಿಟ್ಟು ಹೈಯೆಸ್ಟ್ ಪ್ಯಾಕೇಜ್ ನೋಡಿಬಿಡಿ ಆ್ಯಾವ್ರೇಜ್ ಪ್ಯಾಕ್ ಪ್ಯಾಕೇಜ್ ನೋಡಿ ಯಾವುದೋ ಒಂದು ಸ್ಪೈಕ್ ನೋಡಿಬಿಡ್ಬಿಡಿ ನೀಟಾಗಿ ಒಂದು ಸ್ಪೈಕು ಇಲ್ಲಿ ಒಂದು ಲಕ್ಷ ಅಂತ ಇರುತ್ತೆ ಎಷ್ಟೊಂದು ಜನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಿಕ್ಕಿರುತ್ತೆ ಅದನ್ನೂ ನೋಡಿ ಆ್ಯಾವ್ರೇಜ್ ತೊಗೊಳ್ಳಿ ಯಾವಾಗಲೂ ಆವ್ರೇಜ್ ಯಾವುದೋ ಒಂದು ಬೈಕಲ್ಲಿ ಹೋಗಬೇಕಾದ್ರೆ ನೀವು ಒಂದು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿರ್ತೀರ ಒಂದೇ ಒಂದು ಸೆಕೆಂಡು ಬಟ್ ನಿಮ್ಮ ಆ್ಯಾವ್ರೇಜ್ ಸ್ಪೀಡು ಸ್ಪೀಡು ಫಾರ್ಟಿ ಫೈವ್ ಸಿಕ್ಸ್ಟಿ ಕಿಲೋಮೀಟ್ರ್ ಅಷ್ಟೇ ಇರುತ್ತೆ ಅಷ್ಟರಲ್ಲಿ ಹೋದ್ರೇ ಒಳ್ಳೆಯದು ಈ ಒಂದು ಎಷ್ಟೊಂದು ಜನ ಎಮ್ ಎಸ್ ಮಾಡಲಿಕ್ಕೆ ಯು ಎಸ್ ಅಲ್ಲಿ ಹೋದಾಗ ರಿಸೆಷನ್ ಬಂದರೆ ಏನೂ ಮಾಡಲಿಕ್ಕಾಗಲ್ಲ ಕೆಲಸ ಸಿಗೋದಿಲ್ಲ ವಾಪಸ್ ಬಂದಿದ್ದಾರೆ ಇಂಡಿಯಾಗೆ ಕೆಲಸ ಇಲ್ಲದೆ ಸೊ ಹಾಗಾಗಿ ಇದು ಯಾರ ಕೈಯಲ್ಲೂ ಇಲ್ಲ ಈಗ ನೋಡಿ ಈಗ ಸಿಕ್ಸ್ ಎಮ್ ಓದ್ತಿರೋ ಹುಡುಗರಿಗೆ ಹಬ್ಬ ಈಗ ಆರಾಮಾಗಿ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ ನೀವು ಬೇಡ ಅಂದ್ರೂ ಆರಾಮಾಗಿ ತೊಗೊಂಡು ಹೋಗ್ತಾರೆ ಯಾವ ಫಿಲ್ಟರ್ ಮಾಡೋದಿಲ್ಲ ಏನಿಲ್ಲ ಯಾಕೆಂದ್ರೆ ಅವ್ರು ಜನ ಬೇಕು ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಕಳೆದೊಂದು ವರ್ಷದಿಂದ ಹೊಸಬರ ನೇಮಕಾತಿ ಹಿಂದೇಟು ಹಾಕುತ್ತಿದ್ದ ದೇಶದ ಪ್ರಮುಖ ಐ ಟಿ ಕಂಪನಿಗಳು ಈಗ ಹೊಸಬರ ನೇಮಕಾತಿಗೆ ನಿರ್ಧರಿಸಿವೆ ಇದು ಡೆಲ್ಲಿ ನ್ಯೂಸು ಅಂದರೆ ಆಲ್ ಇಂಡಿಯಾ ನ್ಯೂಸು ಇದು ಕರ್ನಾಟಕದ್ದು ಇಲ್ಲ ಬೆಂಗಳೂರದಲ್ಲ ಈ ವರ್ಷ ತೊಂಬತ್ತು ಸಾವಿರ ನೇಮಕ ಪಡೆಯುವ ನಡೆಯುವ ನಿರೀಕ್ಷೆ ಇದೆ ಇದು ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಟೆಕ್ ಕಂಪನಿಗಳ ನಿವ್ವಳ ಲಾಭದ ಪ್ರಮಾಣ ಹೆಚ್ಚಾಗಿರುವುದರ ಪ್ರಭಾವ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲ ಬಂದ್ಬಿಟ್ಟು ಒಂದಷ್ಟು ಜನದ ಕೆಲಸ ಎಲ್ಲ ಹೋಗಿತ್ತು ಬಟ್ ಈಗ ಹಿಂದಿನ ಕ್ವಾರ್ಟ್ರಲ್ಲಿ ಅವರಿಗೆ ರೆವಿನ್ಯೂ ಜಾಸ್ತಿ ಬಂದಿದೆ ಹಾಗಾಗಿ ಹೊಸಬನ್ನು ತಗೊಳ್ಳೋ ಮನ್ಸು ಮಾಡ್ತಿದ್ದಾರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಇನ್ಫೋಸಿಸ್ ಎಚ್ ಸಿ ಎಲ್ ವಿಪ್ರೋ ಟೆಕ್ ಮಹೀಂದ್ರಾ ಮತ್ತೆ ಇಂಜಿನಿಯರಿಂಗ್ ಕಾಲೇಜುಗಳ ಬಾಗಿಲು ತಟ್ಟಲು ಸಜ್ಜಾಗಿವೆ ಅವರು ಕಾಲೇಜುಗಳು ಬಂದು ಬಾಗಿಲು ತಟ್ಟಿದ್ರೆ ನಿಮ್ಗೆ ಕೆಲಸ ಸಿಗುತ್ತೆ ನೀವು ಕಾಲೇಜಿನ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇಲ್ಲ ಹಾಗೆ ಹೀಗೆ ಅಂತ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ನೇಮಕ ಪ್ರಕ್ರಿಯೆ ನಡೆಯಲಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟಿ ಸಿ ಎಸ್ ಕಂಪನಿಯೊಂದಿಗೆ ನಲವತ್ತು ಸಾವಿರ ಸ ನವೋದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳಲಿದೆ ಹೊಸ ಎಂಪ್ಲಾಯ್ಸ್ ಫಾರ್ಟಿ ತೌಸಂಡ್ ಟಿ ಸಿ ಎಸ್ ಅವರು ಪ್ಲಾನ್ ಮಾಡಿದ್ದಾರೆ ಜೂನ್ನಲ್ಲಿ ಟಿ ಸಿ ಎಸ್ ಹನ್ನೊಂದು ಸಾವಿರ ಮಂದಿ ಯುವಕ ಯುವತಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ನೋಡಿ ಜೂನ್ನಲ್ಲೇ ಆಲ್ರೆಡಿ ಲೆವೆನ್ ತೌಸಂಡ್ನ ತಗೊಂಡಿದ್ದಾರೆ ಟಿ ಸಿ ಎಸ್ನಲ್ಲಿ ಒಟ್ಟು ಆರು ಲಕ್ಷದ ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಉದ್ಯೋಗಿಗಳಿದ್ದಾರೆ ನಮ್ಮಲ್ಲಿರುವ ಸ್ಕಿಲ್ ಗ್ಯಾಪ್ ಏನು ಎಂಬುದನ್ನು ಕಂಡುಕೊಳ್ಳುತ್ತೇವೆ ಇದರ ಆಧಾರದ ಮೇಲೆ ಹೊಸಬರನ್ನು ನೇಮಿಸಿಕೊಳ್ಳುತ್ತೇವೆ ಎಂದು ಹೆಚ್ ಸಿ ಎಲ್ ಮಾನವ ಸಂಪನ್ಮೂಲ ಅಧಿಕಾರಿ ಮಿಲಿಂದ್ ಲಕ್ಕಡ್ ಹೇಳಿದ್ದಾರೆ ಇಪ್ಪತ್ತು ಇಪ್ಪತ್ತ್ಮೂರನೇ ಹಣಕಾಸು ವರ್ಷದಲ್ಲಿ ಕನಿಷ್ಠ ಮೂರು ಹೊಸಬರ ನೇಮಕವನ್ನು ಹೈದರಾಬಾದ್ ನಮಗೇನು ಬೇಡ ಇನ್ಫೋಸಿಸ್ ಸಹ ತಗೋತಾ ಇದೆ ಹೆಚ್ ಸಿ ಎಲ್ ತಗೋತಾ ಇದೆ ಎಷ್ಟು ಯುವಕ ಯುವತಿಯರಿಗೆ ಉದ್ಯೋಗ ನೀಡಲಾಗುತ್ತದೆ ಎಂಬುದನ್ನು ವಿಪ್ರೋ ಖಡಿ ಖಚಿತಪಡಿಸಿಲ್ಲ ಅವರು ಏನೂ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ ಸೊ ತುಂಬ ಕಂಪನೀಸ್ ಇದೆ ಸೊ ಹಾಗಾಗಿ ನನ್ನ ಸಜೆಷನ್ನು ದಯವಿಟ್ಟು ಪ್ಲೇಸ್ಮೆಂಟ್ ಬಗ್ಗೆ ತಲೆ ಕೆಟ್ಟಿಸ್ಕೊಬಿಡಿ ನಾಲ್ಕು ವರ್ಷ ಓದೋದ್ರ ಬಗ್ಗೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರ ಬಗ್ಗೆ ಇನ್ನೂ ಒಂದು ತಿಳ್ಕೊಳ್ಳಿ ಮಾರ್ಕ್ಸ್ ಒಂದೇ ಮ್ಯಾಟ್ರ್ ಆಗೋದಿಲ್ಲ ಮಾರ್ಕ್ಸ್ ಇಸ್ ಒನ್ ಆಫ್ ದ ಕ್ರೈಟೀರಿಯಾ ಅಷ್ಟೇ ಸಾಫ್ಟ್ ಸ್ಕಿಲ್ಸಿಂದ ಹಿಡಿದು ಸಾಫ್ಟ್ ಸ್ಕಿಲ್ಸಿಂದ ಹಿಡಿದು ಆ್ಯಪ್ಟಿಟ್ಯೂಡಿಂದ ಹಿಡಿದು ಗ್ರೂಪ್ ಡಿಸ್ಕಷನು ಒಂದು ಗ್ರೂಪಲ್ಲಿದ್ದರೆ ಹಿಂಗೆ ಕೆಲಸ ಮಾಡ್ತೀರಾ ನೀವು ಲೀಡರ್ಶಿಪ್ ಕ್ವಾಲಿಟೀಸಿಂದ ಹಿಡಿದು ನೀವು ಕಾಲೇಜಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ನಿಮ್ಮ ರೆಸ್ಯೂಮ್ ನಿಮ್ಮ ಫ್ರೆಂಡ್ ರೆಸ್ಯೂಮ್ಗಿಂತ ಎಷ್ಟು ವೆಯ್ಟಿಂಗ್ ಜಾಸ್ತಿ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅನ್ನೋದು ನೋಡ್ತಾರೆ ಬರೀ ಸಿ ಜಿ ಪಿ ಎಸ್ ಜಿ ಪಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ ದಿಸ್ ಈಸ್ ಎ ಪ್ರೊಫೆಷನಲ್ ಕೋರ್ಸ್ ಪ್ರೊಫೆಷನಲ್ಲಾಗಿ ಯೋಚನೆ ಮಾಡಿ ಇಲ್ಲಿ ಸ್ಪೂನ್ ಫೀಡಿಂಗಿಂತ ನೀವು ಸ್ವಂತ ಶಕ್ತಿ ಮೇಲೆ ಬೆಳಿಬೇಕಾಗತ್ತೆ ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ ಎಕ್ಸ್ ಕಾಲೇಜಲ್ಲಿ ಎಷ್ಟಿದೆ ಪ್ಲೇಸ್ಮೆಂಟು ವೈ ಕಾಲೇಜಲ್ಲಿ ಇಲ್ಲಿ ಇದೆ ಅದು ಹೇಗಿದೆ ಆಮೇಲೆ ಕಾಲೇಜಲ್ಲಿ ರಿವ್ಯೂ ಮೇ ನೋಡಿ ಡಿಸೈಡ್ ಮಾಡೋದು ರಿವ್ಯೂಸು ನಿಮಗೆ ಒಳ್ಳೆಯದಾದರೆ ನೀವು ಒಳ್ಳೆ ರಿವ್ಯೂ ಕೊಡ್ತೀರಾ ನಿಮ್ಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಕೆಟ್ಟ ರಿವ್ಯೂ ಕೊಡ್ತೀರಾ ಈಗ ನೀವು ನಿಮ್ಮ ಟೀಚರ್ ಯಾವತ್ತೊಂದು ದಿನ ಬೈದಿರ್ತಾರೆ ಅವ್ರಿಗೆ ಬ್ಯಾಡ್ ರಿವ್ಯೂನೇ ಕೊಡ್ತೀರಾ ನೀವು ಅವರು ಚೆನ್ನಾಗಿ ಹೋಗ್ಳೋಬಿಟ್ಟು ಇಂಟರ್ನಲ್ಸ್ ಚೆನ್ನಾಗಿ ಕೊಟ್ಟರೆ ಹೋಗಲೇ ಹೋಗ್ತೀರ ನೀವು ಪಾಸಿಟಿವ್ ರಿವ್ಯೂ ಕೊಡ್ತೀರಾ ಯುವರಲ್ ಆಲ್ ಆಫ್ಟರ್ ಆಲ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ನೀವು ಒಂದು ಕಾಲೇಜನ್ನು ಜಜ್ ಮಾಡೋ ಲೆವೆಲ್ಗೆ ಇನ್ನೂ ಮೆಚುರಿಟಿ ಬೆಳೆದಿರೋದಿಲ್ಲ ನೀವು ಅಂದ್ಕೊಂಡಿರ್ತೀರ ನಿಮಗೆ ತುಂಬ ಬುದ್ಧಿ ಇದೆ ಅಂತ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆಗ ತುಂಬ ಚೈಲ್ಡಿಶಲ್ಲಿ ಬಿಹೇವ್ ಮಾಡ್ತಿದ್ರಿ ಅಂತ ಸೊ ಹಾಗಾಗಿ ಯಾವುದಕ್ಕೆ ವೆಯ್ಟೇಜ್ ಕೊಡಬೇಕೋ ಅದಕ್ಕೆ ವೆಯ್ಟೇಜ್ ಕೊಡಿ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಯಾವ್ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜಲ್ಲಿ ಸರ್ವೆ ಮಾಡಿ ಅದನ್ನು ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡೋಕೆ ಹೋಗ್ಬಿಡಿ ನನ್ನ ರ್ಯಾಂಕ್ ಹೇಗಿದೆ ನನ್ನ ರ್ಯಾಂಕ್ ಚೆನ್ನಾಗಿದೆಯಾ ಇಲ್ಲ ಅನ್ನೋದು ಯೋಚನೆ ಮಾಡೋಣ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಪ್ಲೇಸ್ಮೆಂಟ್ ಬಗ್ಗೆ ದಯವಿಟ್ಟು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಓದೋದ್ರ ಕಡೆ ಗಮನ ಕೊಡಿ ಪ್ರಾಜೆಕ್ಟ್ಸ್ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು